ಹೆವಿ ಸೆಕೆ ಇದೆ ಇವತ್ತು, ಹೆವಿ ಬಿಸಿಲು ಬರ. ಎಲ್ಲಿ ಕಳೆದೋಗ್ಬಿಟ್ಟು ಗೊತ್ತಾಗ್ತಾಯಿಲ್ಲ. 20 ನಿಮಿಷದಿಂದ ಹುಡುಕ್ತಾ ಇದ್ದೀನಿ ಯಾವ್ದಾದ್ರು ಹೋಟೆಲ್ ಸಿಗತ್ತಾ ಅಂತ, ಏನು ಹೋಟೆಲ್ ಸಿಗ್ತಿಲ್ಲ. ಬರೀ ಇಲ್ಲಿ ಶಾಪಿಂಗೆ, ತಿನ್ನೋದಕ್ಕೆ ಏನಾದ್ರು ಉದ್ಯೋಗ ಇಲ್ವೋ ಅದು ಗೊತ್ತಿಲ್ಲ. ಫಸ್ಟು ಒಂದು ಫುಲ್ ಕಮರ್ಷಿಯಲ್ ಸ್ಟ್ರೀಟ್ ರೌಂಡ್ ಹೊಡಿತೀನಿ, ಆಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಅಂಗಡಿಲಿ ಏನೇನು ಸಿಗತ್ತೆ ಅಂತ. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡೋಣ ಅಂತ ಬಂದೆ, ಬಟ್ ನಮ್ಮಗೆ ಮತ್ತು ನಮ್ಮಣ್ಣನ ಮಗಳಿಗೆ ತಗೊತಾಯಿತು. ಫಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟ್. ಯಾವ ರೋಡ್ಗೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ, ಫುಲ್ಲು ಕನ್ಫ್ಯೂಷನ್. ಅಷ್ಟು ಕ್ರೌಡೆಡ್ ಇದೆ. ಗೈಸ್, ರಾಂಗ್ ಪ್ಲೇಸಿಗೆ ಬಂದ್ಬಿಟ್ಟಿದ್ದೀನಿ. ಕಮರ್ಷಿಯಲ್ ಸ್ಟ್ರೀಟ್ ಬರೋದು ಬಂದು ಯಾವ್ದಾದ್ರು ಮಾರ್ಕೆಟ್ ಥರ ಇರೋ ಪ್ಲೇಸಿಗೆ ಬಂದಿದ್ದೀನಿ. ಫೈನಲಿ ಕಮರ್ಷಿಯಲ್ ಸ್ಟ್ರೀಟ್ ಬಂದಾಯಿತು, ಬಟ್ ಏನೋ ಜನರು ಇಲ್ಲಿ ಕಡಿಮೆ ಇದ್ದಾರೆ. ಇನ್ನೂ ಒಂದು ಮಾರ್ಕೆಟ್ಗೆ ಹೋಯ್ತಿನಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ಜನರು. ಒಂಥರ MG ರೋಡಲ್ಲಿ ಒಂದು ನಾವು ಜಸ್ಟ್ ಸ್ಟ್ರೀಟ್ಗೆ ಹೋಗ್ತೀವಲ್ಲ ಆ ಥರ ಇದೆ. ನಾನು ಬರ್ತಾರೆ ಫಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟ್ಗೆ. ನಮಗಂತ ಹುಡುಗರಿಗಂತ ಏನಿಲ್ವಾ ಇಲ್ಲಿ? ಹಾಂ, ಈ ಥರ ಸಿಗುತ್ತೆ ನಮ್ಮ ಹುಡುಗರಿಗೆ. ಇಸ್ ಫಸ್ಟು ಒಂದು ಫುಲ್ ಕಮರ್ಷಿಯಲ್ ಸ್ಟ್ರೀಟ್ ರೌಂಡ್ ಹೊಡಿತೀನಿ, ಆಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಅಂಗಡಿಲಿ ಏನೇನು ಸಿಗತ್ತೆ ಅಂತ. ಇನಿಷಿಯಲಿ ಅಂಗಡಿಗಳು ಹೋಗ್ಬಿಟ್ರೆ ಗೊತ್ತಾಗಲ್ಲ, ಮುಂದೆ ಏನಾದರೂ ಚೆನ್ನಾಗಿರೋದಿದ್ರೆ ಮಿಸ್ ಮಾಡ್ಕೋತೀವಿ. ಸೊ ಒಂದ್ಸತಿ ಸ್ಟಾರ್ಟಿಂಗ್ ಶಿವಾಜಿನಗರ್ ಬಸ್ ಸ್ಟಾಪ್ ಇದೆಲ್ಲ, ಅಲ್ಲಿಂದ ಇಲ್ಲಿ ಎಂಡ್ ತನಕ, ಆ ಎಂಡ್ ತನಕ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ತೀನಿ, ನೋಡೋಣ ನಮ್ಮ ಹುಡುಗರಿಗೆ ಏನಾದ್ರು ಚೆನ್ನಾಗಿರೋದು ಸಿಗೋ ಒಳ್ಳೇದು, ಇಲ್ಲ ಮನೆಗೆ ಏನಾದ್ರು ತೊಗೊಂಡು ಹೋಗ್ತೀನಿ. ಎಸ್, ನಾವು ಬೇಕು ಅಂತ ಇದ್ದೀನಿ ಇವತ್ತು, ಮತ್ತು ಸಂಜೆನಾಗೂ ತೊಗೊಂತೀನಿ ನಮ್ಮ ಅಣ್ಣನ ಮಗಳಿಗೆ. ಇದು ಚೆನ್ನಾಗಿ ಅನಿಸ್ತು, ಬಟ್ 2-2 ಸೈಜ್ ಇದ್ವು ಅಂತ ನಾವು ಅಮ್ಮಿಗೆ, ನೋಡ್ಬೇಕು ಬೇರೆ ಕಲರ್ ಯಾವ್ದು ಚೆನ್ನಾಗಿದೆ ಅಂತ. ಹೇಗಿದೆ? ನನಗೊಂದು ತುಂಬ ಇಷ್ಟ ಆಯ್ತು ಕಲರು. ಕಲರ್ ಕಾಂಬಿನೇಷನ್ ಇಷ್ಟು ಕಲರಲ್ಲಿ ಯಾವ್ದಾರು ಕಾಂಬಿನೇಷನ್ ತಗೋಬಹುದು, ಇದೆಲ್ಲ ಈ ಕಲರ್ ಕಾಂಬಿನೇಷನ್ಗೆ ಈ ಕಲರಲ್ಲಿ ಮ್ಯಾಚ್ ಮಾಡ್ಬೋದು ನಾವು. ಆ್ಯಕ್ಚುಲಿ ಇದೇ ತುಂಬ ಚೆನ್ನಾಗಿ ಅನಿಸ್ತಿದೆ ಬೇರೆ ಕಲರ್ಗಿಂತ. ಸೊ ಇದು 2 ಡಿಫ್ರೆಂಟ್ ಕಲರ್ಸ್ ಇದೆ. ಇದು ಮೊದಲನೇದು ತೋರಿಸಿದೆ ಅವಾಗಲೇ, ಇದು ಸೆಕೆಂಡ್ ಒನ್. ಗೈಸ್, ಯಾಕೆ ಚೂಸ್ ಮಾಡಿದೆ ಅಂತ ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ. ಮತ್ತು ನಮ್ಮಣ್ಣನ ಮಗಳಿಗೆ ಈ ಥರ ಇಯರಿಂಗ್ಸ್ ಅಂತ ತುಂಬ ಇಷ್ಟ ಅವಳಿಗೆ. ನನಗೆ ತುಂಬ ಇಷ್ಟ ಆಗಿದ್ದು ಇದು ಮಣಿ ಥರ ಇದೆಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಬಡಾನೇ ಇವತ್ತೆ ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡೋಣ ಅಂತ ಬಂದೆ, ಬಟ್ ನಮ್ಮ ಅಮ್ಮಗೆ ಮತ್ತು ನಮ್ಮ ಅಣ್ಣನ ಮಗಳಿಗೆ ತಗೋತಾ ಇದ್ದೀನಿ. ಫಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟ್. ಆ್ಯಕ್ಚುಲಿ ಇದೆರಡರಲ್ಲಿ ಬ್ಲೂ ಒಂಥರ ಚೆನ್ನಾಗಿದೆ, ಬ್ಲೂ ಅಲ್ಲ ಆ್ಯಕ್ಚುಲಿ ಕೊಂಚ ಕಲರ್ ಸಿ ಗ್ರೀನ್. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಲೆಟ್ ಮಿ ಗೋ ಫಾರ್ ದಿಸ್. ಇದೆಲ್ಲ ಚೆನ್ನಾಗಿ ಕಾಣುತ್ತೆ ನಮ್ಮ ಅಮ್ಮಗೆ, ಇದ್ರ ಹ್ಯಾಂಡ್ ಸ್ಯಾರೀಸ್ಗೆಲ್ಲ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ ತುಂಬ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತೈತೆ, ಏನು ಮಾಡೋದು. ಯಾವಾಗಲೂ ಒಂದ್ಸತಿ ತೊಗೊಳೋದು, ನಾನು ತೊಗೊಬಿಡೋಣ, ಜಾಸ್ತಿ ಯೋಚನೆ ಮಾಡೋದು ಬೇಡ. ಕಮರ್ಷಿಯಲ್ ಸ್ಟ್ರೀಟ್ಸ್ ಫಸ್ಟ್ ಕ್ರಾಸ್ ಗುಲರ್ ಲೈನ್, ಜಿಎಲ್ನೆಸ್ ಶಾಪ್ ನೇಮ್. ಇಲ್ಲಿ ತುಂಬ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ, ನಾವು ಆಲ್ರೆಡಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ನಾನು. ಸೊ ನೀವು ಬಂದು ಒಂದ್ಸತಿ ವಿಸಿಟ್ ಮಾಡಿ, ಸೂಪರ್ ಆಗಿರುತ್ತೆ. ಸೊ ಡ್ರೆಸ್ ಇಲ್ಲಿ ಕಾಣ್ತಿರುತ್ತೆ, ಇಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ. ಹೆವಿ ಸೆಕೆ ಇದೆ ಇವತ್ತು, ಹೆವಿ ಬಿಸಿಲು ಬರ. ಎಲ್ಲಿ ಕಳೆದೋಗ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದ ರೋಡು, ಅಲ್ಲಿ ಅಷ್ಟೊಂದು ಜನ ಏನೂ ಇರಲಿಲ್ಲ ಜನರು, ಇಲ್ಲಂತೂ ತುಂಬ ಜನರು ಇದ್ದಾರೆ. ಒಂದು ಬಾಕ್ಸ್ ಇರುತ್ತೆ, ಅದು ಊಟ ಊಟ
20 ನಿಮಿಷದಿಂದ ಹುಡುಕ್ತಾ ಇದ್ದೀನಿ ಯಾವ್ದಾದ್ರು ಹೋಟೆಲ್ ಸಿಗತ್ತಾ ಅಂತ. ಏನು ಹೋಟೆಲ್ ಸಿಗ್ತಿಲ್ಲ, ಬರೀ ಇಲ್ಲಿ ಶಾಪಿಂಗ್ಗೆ. ತಿನ್ನೋದಕ್ಕೆ ಏನಾದ್ರು ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಗೈಸ್, ಬಾಟಾ ಶೋರೂಮ್ ಬಂದಿದೆ, ಹೆವಿ ಕಾಸ್ಟ್ಲಿ ಇದೆ. ವಾಪಸ್ ಹೋಗೋಣ, ಯಾವುದು ಬೇಡ ಅನ್ನೋಷ್ಟು ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ. ಗೈಸ್, ನನ್ನ ಜೊತೆ ನನ್ನ ಫ್ರೆಂಡು ಒಬ್ರು ಬಂದಿದ್ದಾರೆ. ಸೀರಿಯಸ್ಲಿ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಎಷ್ಟು ಒದಾಡ್ತವ್ರಂದ್ರೆ ಅದಕ್ಕೆ ನಾನೇ ಕಿತ್ಕೊಂಡೆ, ನೀನೇನು ಮಾಡಬೇಡ ಬಿಡು ಅಂತ. ಫೈನಲಿ ಏನೋ ಒಂದು ಸಿಕ್ತು, ಹೋಟೆಲ್ ಅಂತೂ ಸಿಗಲಿಲ್ಲ, ಅಟ್ಲೀಸ್ಟ್ ಪಾನ್ ಆದರೂ ತಿಂತೀನಿ. ಯಾವುದೋ ಕಾಡಲ್ಲಿ ಹೋಗ್ಬಿಟ್ಟು ಊಟ ಇಲ್ಲದೆ ಅಲಿತಾ ಇರ್ತೀವಲ್ಲ, ಸಡನ್ನಾಗಿ ಊಟ ಸಿಗುತ್ತೆ. ಆ್ಯಕ್ಚುಲಿ ಬೇಗಿಂದ ಒಂದಿಷ್ಟ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಬೆಳಿಗ್ಗೆ ಜಿಮ್ಗೆ ಹೋಗ್ಬಿಟ್ಟು ಪ್ರೋಟೀನ್ ತೊಗೊಂಡಿದ್ದೆ ಅಷ್ಟೇ, ಅದಾದ್ಮೇಲೆ ಏನೂ ತಿಂದಿಲ್ಲ. 6 hours ಆಯಿತು, 6 to 7 hours ಆದ್ಮೇಲೆ ತಿಂತಾ ಇರೋದು. ಸರಿ, ಇದೊಂದು ಫುಲ್ ಕೊಡಿ. ಹಾಂ, ಬರೀ ಸಾಲ್ಟ್ ಹಾಕಿ ಸರ್. ಹಾಂ, ಎಷ್ಟು? 40. ಇಷ್ಟು ತೊಗೊಂಡಿದ್ದು 40, ಅದು ಫುಲ್ ತೊಗೊಂಡ್ರೆ 40. ಯಾವ್ದು ಬರ್ತು ನಿಂದೇನು? ನಿನ್ಗೇನು ತಂದಿದ್ದೀನಿ ಗೊತ್ತಾ? ಏನು ಬೇಕಾ? ಏನು ತೋರಿಸ್ತೀನಿ ಇಲ್ಲಿ. ಇದು ನಿಮ್ದು ಬಳೆ, ಇದು ಅಷ್ಟೇ. ಥ್ಯಾಂಕ್ ಯು. ಸಂಜು ಇದೆಲ್ಲ ನಿಮ್ದು. ತಗೋಬೇಕು ಕೈ ಬಳೆ. ಇದು ನಿಂದೆ, ಇದು ಅಷ್ಟೇ. ಕಿವಿಗೆ ಹಾಕೊಳ್ಳೋದು ಹೇಗಿದೆ? ಚೆನ್ನಾಗಿದೆಯಾ? ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಹೇಳು. ಸೇಮ್ ಇದು ಅದು. ಸೇಮ್ ಇದೆ ಕಾಂಬಿನೇಷನ್. ಇದು ಹಾಕೊಂಡು ನೋಡಿ, ಸೈಜ್ ಕರೆಕ್ಟ್ ಆಗಿದೆಯಾ? ಸೈಜ್ ಇದೆಯಾ? ಇಲ್ಲಿ ತನಕ ಹಾಕೋದು ಬಡ. ಅದು ಇದು ತಗೋ, ಮಣಿ ತಗೋ, ಮಣಿ ಕತ್ತಗೆ ಹಾಕೊಡು, ಚೆನ್ನಾಗಿ ಕಾಣುತ್ತೆ. ಕೊಡು ದುಡ್ಡು, ಕೊಡು. ತಂದು ಕೊಟ್ಟಿಲ್ವಾ? ದುಡ್ಡು ಕೊಡು. ದುಡ್ಡ ಇದು ಕೊಡು. 10,000 ಕೊಡು. 10,000. 10,000 ಕೊಡು. ಹತ್ತು ಸಾವಿರ ಇದು ಬೇಡ ನನಗೆ. ಕೊಡು, ಇದರಲ್ಲಿ ಹಾಕಿರ್ತೀವಿ.